ಫ್ರೆಂಡ್ಸ್, ನಾನು ಸವಿತಾ. ನಾನು ಇವತ್ತು ಒಂದು ಹೆಲ್ದಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಡಯಟಲ್ಲಿರೋರಿಗೆಲ್ಲ ಇದೊಂದು ಒಳ್ಳೆಯ ರೆಸಿಪಿ, ಮಸಾಲ ಓಟ್ಸ್ ಅಂತ. ಬಟ್ ನೀವು ಇವಾಗ ಮಸಾಲ ಓಟ್ಸ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋಸ್ನೂ ನೀವು ಮಿಸ್ ಮಾಡ್ದೇ ನೋಡ್ಬೋದು. ಬನ್ನಿ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಮೊದಲದಾಗಿ ನಾನು ಇಲ್ಲಿ ಕ್ವೇಕರ್ ಅವ್ರದ್ದು ಓಟ್ಸ್ ತೊಗೊಂಡಿದ್ದೀನಿ, 1 1/2 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆಯೇ ಒಂದು ದೊಡ್ಡದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 1 ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ತೊಗೊಳ್ಳಿ. ಹಾಗೆ ಒಂದು ಸ್ವಲ್ಪ, 1/2 ಚಮಚದಷ್ಟು ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಕರಿಬೇವು. ಆಮೇಲೆ ನಾನಿಲ್ಲಿ 1 1/2 ಚಮಚದಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ 1 ಮೀಡಿಯಮ್ ಸೈಜ್ದು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1 1/2 ಕಪ್ಪಷ್ಟು ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಆಮೇಲೆ ಹಾಗೆಯೇ 1/2 ಕಪ್ಪಷ್ಟು ನಾನಿಲ್ಲಿ ಮೆಕ್ಕೆಜೋಳ ತೊಗೊಂಡಿದ್ದೀನಿ. ನಾನಿಲ್ಲಿ ಫ್ರೋಝನ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಚಮಚದಷ್ಟು ಎಣ್ಣೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲದಾಗಿ ನಾನಿಲ್ಲಿ 1 ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಬಿಸಿ ಆದಮೇಲೆ 1/2 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ ಎಲ್ಲ ಸ್ವಲ್ಪ ಚಟಪಟ ಆದಮೇಲೆ ನಾನಿಲ್ಲಿ 1 1/2 ಕಪ್ಪಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಅಂದರೆ ಮೆಕ್ಕೆಜೋಳ. ನಾನಿಲ್ಲಿ ಫ್ರೋಝನ್ ಸ್ವೀಟ್ ಕಾರ್ನ್ ತೊಗೊಂಡಿರೋದ್ರಿಂದ ನಾನು ಜಾಸ್ತಿ ಬೇಯಿಸ್ಕೊತಿಲ್ಲ. ನೆಕ್ಸ್ಟು ಕ್ಯಾರೆಟ್ ಆಮೇಲೆ ಹಸಿ ಬಟಾಣಿ ಎರಡನ್ನೂ ಸೇರಿಸ್ಕೊಂಡ್ರು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೀವು ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿ ಕೂಡ ಸೇರಿಸ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹೀಗೆ ಸೇರಿಸ್ಕೊಂಡು ಇದರಲ್ಲೂ ಕೂಡ ಬಾಯ್ಲ್ ಮಾಡ್ಕೋಬೋದು. ಆಮೇಲೆ 1 1/2 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆದಷ್ಟು ಅರಿಶಿನ ಪುಡಿನ ಅಡುಗೆಗೆ ಬಳಸಿದ್ರೆ ತುಂಬಾ ಒಳ್ಳೆಯದು. ನೋಡಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳಿ. ಇಷ್ಟು ಫ್ರೈ ಆದರೆ ನಾನಿಲ್ಲಿ ಟೊಮ್ಯಾಟೊ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ 1 ಮೀಡಿಯಮ್ ಸೈಜ್ದು ಟೊಮ್ಯಾಟೊ ಕಟ್ ಮಾಡಾಕೊತಿದ್ದೀನಿ. ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ. ನೆಕ್ಸ್ಟು ಇದು ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ನಾನು ಇದಕ್ಕೆ ಓಟ್ಸ್ ಸೇರಿಸ್ಕೊತೀನಿ. ನಾನಿಲ್ಲಿ ಕ್ವೇಕರ್ ಅವ್ರದ್ದು ಓಟ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ 1 1/2 ಕಪ್ಪಷ್ಟು ಓಟ್ಸ್ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಡಯಟಲ್ಲಿರೋರಿಗೆಲ್ಲ ಇದೊಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಇದರಲ್ಲೆಲ್ಲ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ತುಂಬಾ ಒಳ್ಳೆಯದು. ವೆಜಿಟೇಬಲ್ಸ್ ಹಾಗೆ ತಿನ್ನೋಕ್ಕಾಗಲ್ಲ, ಬಟ್ ಈ ಥರ ಬ್ರೇಕ್ಫಾಸ್ಟಲ್ಲೆಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ 1 ಚಮಚದಷ್ಟು ಖಾರದ ಪುಡಿ ಹಾಕೊತಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ 1 1/2 ಕಪ್ಪಷ್ಟು ಓಟ್ಸ್ ತೊಗೊಂಡಿರೋದ್ರಿಂದ ನಾನಿಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಇಲ್ಲಾಂದರೆ 2.5 ಕಪ್ಪಷ್ಟು ಕೂಡ ನೀವು ಹಾಕ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನೀವು ಇದಕ್ಕೆ ಮ್ಯಾಗಿ ಮಸಾಲ ಇಲ್ಲ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲಾಗಿ ರೆಡಿ ಮಾಡ್ತಿದ್ದೀನಿ. ಇವಾಗ ಇದನ್ನು ಕವರ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಾಯ್ಲ್ ಹಾಕ್ಬಿಡೋಣ. 1-2 ಮಿನಿಟ್ಸ್ ಬಿಟ್ಟರೆ ಸಾಕು. ನೋಡಿ ಇವಾಗ ಇದು ಇಷ್ಟ ಆಗಿದೆ, ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ನಿಮಗಿದು ನೀರು ಕಾಣಿಸ್ಬೋದು, ಬಟ್ ಅದು ತಣ್ಣಗಾಗ್ತಿದ್ದಂಗೆ ಎಲ್ಲ ಗಟ್ಟಿಯಾಗತ್ತೆ. ಸೊ ಇವಾಗ ಇಷ್ಟಾದರೆ ನಮ್ಮ ಮಸಾಲ ಓಟ್ಸ್ ರೆಡಿಯಾಗೋಯಿತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.